ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ತಿರುಪತಿ ಟ್ರಾವೆಲಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವು 29th ಥರ್ಸ್ಡೇ ರಾತ್ರಿ 12 o'clock ಮನೆಯಿಂದ ಸ್ಟಾರ್ಟ್ ಮಾಡಿದ್ವಿ. ತಿರುಪತಿಯಲ್ಲಿ 4:30 ಒಳಗೆ ಮುಟ್ಟಿದ್ವಿ. ಸೊ ಹಾಗೆ ನಾವು 4:30 ಶ್ರೀನಿವಾಸ ಕಾಂಪ್ಲೆಕ್ಸ್ ಅಂತ, ಅಲ್ಲಿ ಫ್ರೀ ದರ್ಶನ ಟಿಕೆಟ್ಸ್ಗಳು TDD ಅವರು ಕೊಡ್ತಾ ಇದ್ದಾರೆ. ಈ ಮೊದಲೇ ನಾನು ಶಾರ್ಟ್ ವಿಡಿಯೋದಲ್ಲಿ TDD ಅವರು ಯಾವ್ಯಾವ ದರ್ಶನಗಳಿವೆ ಮತ್ತು ಯಾವ್ಯಾವ ಟಿಕೆಟ್ಗಳು ಎಲ್ಲೆಲ್ಲಿ ಸಿಗತ್ತೆ ಅಂತ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ. ಅಲ್ಲಿ ಹೋಗಿ ನೀವು ನೋಡ್ಬೋದು. ಲೈನ್ ಅಂತೂ ತುಂಬ ಜನ, ಸಾವಿರಾರು ಜನ ಇಲ್ಲಿ ಬಂದಿದ್ದಾರೆ ಟಿಕೆಟ್ನ ಕಲೆಕ್ಟ್ ಮಾಡಲಿಕ್ಕೆ. ಸೊ ನಾವು 4:30 6 o'clock ನಮಗೆ ಟಿಕೆಟ್ಗಳು ಸಿಕ್ತು. ಹಾಗೆ ಅಲ್ಲಿಂದ ನಾವು ತಿರುಪತಿಯಲ್ಲೇ ಪ್ರೈವೇಟ್ ರೂಮ್ನ ಮಾಡಿ ಅಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಇದು ನಾವು ಸ್ಟೇ ಮಾಡಿರುವ ಹೋಟೆಲ್ ಕೇಶವ ರೆಸಿಡೆನ್ಸಿ ಅಂತ. ಇದು ತಿರುಮಲ ಹೋಗೋ ರೋಡಲ್ಲಿ ನಿಮಗೆ ಲೆಫ್ಟ್ ಸೈಡಲ್ಲಿ ಸಿಗತ್ತೆ. ಈ ಹೋಟೆಲ್ ತುಂಬ ಚೆನ್ನಾಗಿದೆ, ನಮಗೆ ರೀಸನಬಲ್ ಪ್ರೈಸಲ್ಲಿ ಈ ಹೋಟೆಲ್ ಸಿಕ್ತು. ಹಾಗೆ ಇಲ್ಲಿ ಕಾರ್ ಪಾರ್ಕಿಂಗ್ ಫೆಸಿಲಿಟಿ ಕೂಡ ಚೆನ್ನಾಗಿದೆ. ಈಗ ಪದ್ಮಾವತಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಇದು ಶ್ರೀ ಪದ್ಮಾವತಿ ಟೆಂಪಲ್. ಇಲ್ಲಿ ಕ್ಯಾಮ್ರಾ, ಮೊಬೈಲ್ ಫೋನ್ಗಳು ಅಲೋ ಮಾಡಲ್ಲ. ಸೊ ಅದಕ್ಕೋಸ್ಕರ ನಾವು ಮೊಬೈಲನ್ನು ಕೌಂಟರ್ನಲ್ಲಿ ಇಟ್ಟು ಹೋಗಬೇಕು. ಇಲ್ಲಿ ನಿಮಗೆ ಪ್ರಸಾದ ಅಂದರೆ ಊಟದ ವ್ಯವಸ್ಥೆ ಕೂಡ ಇದೆ. ಹಾಗೆ ನಾವು ಇಲ್ಲಿಂದ ತಿರುಪತಿಯಲ್ಲೇ ಇರುವ ಶ್ರೀ ಗೋವಿಂದರಾಜ ಸ್ವಾಮಿ ಟೆಂಪಲ್ಗೆ ಹೋಗಿದ್ವಿ. ಅಲ್ಲಿ ವೆಂಕಟೇಶ್ವರ ಸ್ವಾಮಿಗಳು ಮಲಗಿಕೊಂಡಿರುವ ವಿಗ್ರಹ. ಸೊ ನನಗಂತೂ ಆ ಸ್ವಾಮಿಯ ವಿಗ್ರಹನ ನೋಡಿ ತುಂಬ ಖುಷಿಯಾಯಿತು. ಅಲ್ಲಿಂದ ನಾವು ರೂಮಿಗೆ ರಿಟರ್ನ್ ಬಂದ್ವಿ, ಯಾಕಂದರೆ 7 PM ನಮಗೆ ತಿರುಮಲಗೆ ಹೋಗಿ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಮಾಡಲಿಕ್ಕೆ ಟಿಕೆಟ್ ಟೈಮಿಂಗ್ ಇತ್ತು. ಸೊ ನಾವು ಇಲ್ಲಿಂದ ತಿರುಮಲಕ್ಕೆ ಹೋಗಲಿಕ್ಕೆ 6 o'clock ಸ್ಟಾರ್ಟ್ ಮಾಡಿದ್ವಿ. ಮಧ್ಯದಲ್ಲಿ ನಿಮಗೆ ಚೆಕಿಂಗ್ ಕೌಂಟರ್ ಸಿಗುತ್ತೆ. ಅಲ್ಲಿ ನೀವು ಎಲ್ಲರೂ ಕಾರಿಂದ ಇಳಿದು ನಿಮ್ಮ ಲಗೇಜ್ಗಳನ್ನು ನೀವು ಹೊತ್ತು ಸ್ಕ್ಯಾನಿಂಗ್ ಮಷಿನಿಗೆ ನಿಮ್ಮ ಲಗೇಜ್ಗಳನ್ನು ಹಾಕಬೇಕು. ತಿರುಮಲ ಬೆಟ್ಟ ಹತ್ತುವಾಗ ತುಂಬ ಬ್ಯೂಟಿಫುಲ್ ಆದ ವ್ಯೂ ಕಾಣುತ್ತೆ. ನೀವು ಬೆಳಗಿನ ಸಮಯ ಅಥವಾ ಸಂಜೆ ಸಮಯಕ್ಕೆ ಹೋದರೆ ನಿಮಗೆ ಈ ವ್ಯೂ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಇಲ್ಲಿ ನನ್ನ ಮಗಳು ಮಲ್ಕೊಂಡಿದ್ದಾಳೆ. ಸೊ ನಾವು 7 o'clock ಶಾರ್ಪ್ ಫ್ರೀ ಟಿಕೆಟ್ ದರ್ಶನ ಗೇಟ್ ಹತ್ರ ಮುಟ್ಟಿದ್ವಿ. ಅಲ್ಲಿಂದ ಕ್ಯೂ ಅಲ್ಲಿ ನಿಂತು ದೇವರ ದರ್ಶನ ಮಾಡಿ 10:30 ಹೊರಗೆ ಬಂದ್ವಿ. ಹಾಗೆ ಪ್ರಸಾದ ಎಲ್ಲ ತಗೊಂಡು 11 o'clock ರಿಟರ್ನ್ ತಿರುಪತಿ ನನ್ನ ರೂಮ್ ಮಾಡಿದ ಹೋಟೆಲ್ಗೆ ಹೋದ್ವಿ.
ನೆಕ್ಸ್ಟ್ ಡೇ ನಾವು ಮತ್ತೆ ತಿರುಮಲಕ್ಕೆ ಹೋದ್ವಿ. ಯಾಕಂದ್ರೆ ನಮ್ಮ ಮಗಳಿಗೆ ಕೂದಲು ತೆಗಿಬೇಕಿತ್ತು. ನಾವು ಹರಕೆಯನ್ನು ಮಾಡ್ಕೊಂಡಿಲ್ಲ, ಯಾಕಂದ್ರೆ ನಮ್ಮ ಮಗಳ ಕೂದಲು ಸ್ವಲ್ಪ ತೆಳು ಇರೋದ್ರಿಂದ ಒಂದ್ಸತಿ ಫುಲ್ಲು ಕೂದಲು ತೆಗೆದ್ರೆ ಮತ್ತೆ ಕೂದಲು ಚೆನ್ನಾಗಿ ಬರುತ್ತೆ ಅಂತ ತೆಗೆಯೋದೇ ಇದೆ. ದೇವ್ರ ದರ್ಶನ ಮಾಡಿ ಅಲ್ಲೇ ದೇವ್ರ ಸನ್ನಿಧಿಯಲ್ಲಿ ತೆಗೆದ್ರೆ ಒಳ್ಳೇದು ಅಂತ ಇಲ್ಲಿ ಬಂದು ತೆಗಿತಾ ಇದ್ದೀವಿ. ಕೂದಲೆಲ್ಲ ತೆಗೆದು ಅಲ್ಲೇ ಸ್ನಾನ ಮಾಡಿ ತಿರುಪತಿಯ ಹೊರಾಂಗಣದಲ್ಲಿ ಸ್ವಲ್ಪ ಹೊತ್ತು ಇದ್ದು ಅಲ್ಲೇ ಪ್ರಸಾದ ಊಟ ಎಲ್ಲ ಮಾಡಿ ಅಲ್ಲಿಂದ ನಾವು ಕಾಳಹಸ್ತಿಗೆ ಹೋದ್ವಿ. ನೆಕ್ಸ್ಟ್ ಡೇ ಕಾಳಹಸ್ತಿಯಲ್ಲಿ ದರ್ಶನ ಮಾಡಿ ನಂತರ ಅಲ್ಲಿ ಊಟ ಪ್ರಸಾದನ ತಗೊಂಡು ಅಲ್ಲಿಂದ ಬೆಂಗಳೂರಿಗೆ ರಿಟರ್ನ್ ಆದ್ವಿ. ಸೊ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಕೊಡಿ. ಹಾಗೆ ಬೆಲ್ ಐಕನ್ನ ಹಿಟ್ ಮಾಡಿ ನನ್ನ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಶನ್ ಸಿಗುತ್ತೆ. ಹಾಗಿದ್ರೆ ಗೈಸ್, ನಿಮಗೆ ಸಿಗ್ತೀನಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.